ಖಾತೆ ಬದಲಾವಣೆಗೆ ಆನಂದ್ ಸಿಂಗ್ ಬಿಗಿಪಟ್ಟು ಗೋವಾದಿಂದ ದೆಹಲಿಗೆ ಹಾರಿದ ಸಚಿವ ಇತ್ತ ಸಿಎಂಗೆ ಟೆನ್ಷನ್ ನೋ ಟೆನ್ಷನ್ ಅಫ್ಘಾನ್ನಲ್ಲಿ ತಾಲಿಬಾನಿಗಳ ಆಡಳಿತ ಉಗ್ರರ ಕಪಿಮುಷ್ಟಿಯಲ್ಲಿ ಇಡೀ ದೇಶ ಅಫ್ಘಾನಿಸ್ತಾನದಲ್ಲಿದ್ದ ಭಾರತೀಯರ ಗತಿ ಏನು ಯಾವುದೇ ದೇಶಕ್ಕೂ ನಾವು ಬೆದರಿಕೆ ಹಾಕೋಲ್ಲ ಇಸ್ಲಾಮಿಕ್ ಕಾನೂನು ಮಹಿಳೆಯರು ಅರ್ಥ ಮಾಡ್ಕೋಬೇಕು ದೇಶ ಬದಲಾವಣೆ ಮುಖ್ಯ ಎಂದ ತಾಲಿಬಾನ್ ಸಿನಿರಂಗದಲ್ಲಿ ಹೆಚ್ಚು ಅವಘಡ ಹಿನ್ನೆಲೆ ಪ್ರತಿ ಕಾರ್ಮಿಕರಿಗೆ ಇನ್ಶೂರೆನ್ಸ್ ಕಡ್ಡಾಯ ವಾಣಿಜ್ಯ ಮಂಡಳಿಯಿಂದ ಅಧಿಕೃತ ಆದೇಶ ಖಾತೆ ಬದಲಾವಣೆಗೆ ಬಿಗಿಪಟ್ಟು ಹಿಡಿದಿರುವ ಸಚಿವ ಆನಂದ್ ಸಿಂಗ್ಗೆ ಖಾತೆ ಬಗ್ಗೆ ಅಸಮಾಧಾನ ಮುಂದುವರೆದಿದೆ ಬೆಂಗಳೂರಿಗೂ ಬಾರದ ಪ್ರವಾಸೋದ್ಯಮ ಸಚಿವ ಖಾತೆ ಹಂಚಿಕೆ ಬಳಿಕ ವಿಧಾನಸೌಧಕ್ಕೂ ಬಂದಿಲ್ಲ ವಿಕಾಸಸೌಧದ ಸಚಿವರ ಕೊಠಡಿಗೆ ನಿನ್ನೆ ಸಿಬ್ಬಂದಿ ನಾಮಫಲಕ ಅಳವಡಿಸಿದ್ರು ನಿನ್ನೆ ಯಲ್ಲಾಪುರಕ್ಕೆ ತೆರಳಿದ್ದ ಸಚಿವರು ಯಲ್ಲಾಪುರದಿಂದ ಗೋವಾಕ್ಕೆ ತೆರಳಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಅಲ್ಲದೆ ಗೋವಾದಿಂದ ದೆಹಲಿಗೆ ತೆರಳುತ್ತಾ ಇರುವ ಸಾಧ್ಯತೆ ಹೆಚ್ಚಿದೆ ಅಂತ ಕೂಡ ತಿಳಿದು ಬಂದಿದೆ ಇನ್ನು ಆಗಸ್ಟ್ 15ರ ಬಳಿಕ ಆನಂದ್ ಸಿಂಗ್ ದೆಹಲಿಗೆ ತೆರಳುತ್ತಾರೆ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ರು ಅದರಂತೆ ಇದೀಗ ದೆಹಲಿಗೆ ಹೋಗಿ ಬಿಜೆಪಿ ವರಿಷ್ಠರನ್ನು ಭೇಟಿ ಮಾಡುವ ಸಾಧ್ಯತೆ ಹೆಚ್ಚಿದೆ ಎಂದು ಹೇಳಲಾಗ್ತಾ ಇದೆ ಸಚಿವರು ದೆಹಲಿಗೆ ಭೇಟಿ ನೀಡಿದ್ದಾರೆ ಮುಂದೆ ಯಾವ ನಿರ್ಧಾರ ಕೈಗೊಳ್ತಾರೆ ಎಂಬ ಕುತೂಹಲ ಸಾಕಷ್ಟು ಮೂಡಿದೆ ನಾವು ಯಾವುದೇ ದೇಶಕ್ಕೆ ಬೆದರಿಕೆಯನ್ನ ಹಾಕುವುದಿಲ್ಲ ಯಾವ ದೇಶದ ವಿರುದ್ಧವೂ ಪ್ರತೀಕಾರ ತೀರಿಸಿಕೊಳ್ಳುವುದಿಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಇಸ್ಲಾಂ ಸರ್ಕಾರ ರೂಪುಗೊಳ್ಳಲಿದೆ ಎಂದು ಮುಜಾಹುದ್ದೀನ್ ಹೇಳಿದ್ದಾರೆ ಈ ಹಿಂದೆ ಸೇನೆಯಲ್ಲಿ ಕೆಲಸ ಮಾಡಿದವರು ಮತ್ತು ವಿದೇಶಿ ಸರ್ಕಾರಗಳು ಅಥವಾ ಪಡೆಗಳ ಜೊತೆ ಕೆಲಸ ಮಾಡಿದವರ ಮೇಲೂ ನಾವು ಸೇಡು ತೀರಿಸಿಕೊಳ್ಳುವುದಿಲ್ಲ ಎಂದು ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಅಲ್ಲದೆ ಇಸ್ಲಾಮಿಕ್ ಕಾನೂನಿನ ವ್ಯಾಪ್ತಿಯಲ್ಲಿ ಮಹಿಳೆಯರು ಕೂಡ ಸರ್ಕಾರದಲ್ಲಿ ಭಾಗಿಯಾಗಿರಬಹುದು ಎಂದು ತಿಳಿಸಿದ್ದಾರೆ ಇದೇ ವೇಳೆ ಮತ್ತೊಂದು ಮಾಹಿತಿಯನ್ನ ಹೇಳಿರುವ ಮುಜಾಹಿದ್ ಖಾಸಗಿ ಮಾಧ್ಯಮಗಳು ಕಾರ್ಯನಿರ್ವಹಿಸಬೇಕು ದೇಶದ ಹಿತಾಸಕ್ತಿಗೆ ಧಕ್ಕೆಯಾಗದಂತೆ ಕೆಲಸ ಮಾಡಬೇಕು ಅಂತ ತಿಳಿಸಿದ್ದಾರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಸ್ಥಾನಕ್ಕೆ ಕರ್ನಾಟಕದ ಮಹಿಳಾ ನ್ಯಾಯಮೂರ್ತಿ ಹೆಸರನ್ನ ಶಿಫಾರಸು ಮಾಡಲಾಗಿದೆ ಕರ್ನಾಟಕದ ಹಿರಿಯ ನ್ಯಾಯಮೂರ್ತಿ ಬಿವಿ ನಾಗರತ್ನ ಅವರ ಹೆಸರನ್ನ ಶಿಫಾರಸು ಮಾಡಲಾಗಿದೆ ನಾಗರತ್ನ ಅವರು ಕರ್ನಾಟಕ ಹೈಕೋರ್ಟ್ನ ಹಿರಿಯ ನ್ಯಾಯಮೂರ್ತಿ ಸುಪ್ರೀಂ ಕೋರ್ಟ್ನ ಹಾಲಿ ಮುಖ್ಯ ನ್ಯಾಯಾಧೀಶರಾದ ಚೀಫ್ ಜಸ್ಟಿಸ್ ಎನ್ ವಿ ರಮಣ ನೇತೃತ್ವದ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಬಿವಿ ನಾಗರತ್ನ ಅವರ ಹೆಸರನ್ನ ಶಿಫಾರಸು ಮಾಡಿದೆ ಒಂದು ವೇಳೆ ಈಗ ನಾಗರತ್ನ ಅವರ ಹೆಸರು ಸುಪ್ರೀಂ ಕೋರ್ಟ್ಗೆ ನೇಮಕಗೊಂಡರೆ 2027ರಲ್ಲಿ ಒಂದು ತಿಂಗಳ ಅವಧಿಗೆ ಮಹಿಳಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ಸೇವೆ ಸಲ್ಲಿಸುವ ಸಾಧ್ಯತೆ ಹೆಚ್ಚಿದೆ ಅಫ್ಘಾನಿಸ್ತಾನವೀಗ ತಾಲಿಬಾನ್ ವಶವಾಗಿದೆ ಅಲ್ಲಿರುವ ಭಾರತೀಯರನ್ನ ಸುರಕ್ಷಿತವಾಗಿ ಮರಳಿ ಕರೆದುಕೊಂಡು ಬರುವುದು ದೊಡ್ಡ ಸವಾಲಿನ ಕೆಲಸವಾಗಿದ್ದರೂ ಕೇಂದ್ರ ಸರ್ಕಾರ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಂಡಿದೆ ಅಫ್ಘಾನ್ನಲ್ಲಿರುವ ಭಾರತೀಯರಿಗಾಗಿ ಸಹಾಯವಾಣಿಯನ್ನ ಪ್ರಾರಂಭಿಸಿದೆ ಅಫ್ಘಾನಿಸ್ತಾನದಲ್ಲಿ ಇಷ್ಟೆಲ್ಲ ದೊಡ್ಡ ಬೆಳವಣಿಗೆ ಆಗ್ತಾ ಇದ್ರು ಈಗಾಗಲೇ ಹಲವು ದೇಶಗಳ ನಾಯಕರು ಪ್ರತಿಕ್ರಿಯಿಸಿದ್ರು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಯಾವುದೇ ಹೇಳಿಕೆಯನ್ನ ಕೊಟ್ಟಿಲ್ಲ ಆದರೆ ನಿನ್ನೆ ಅಫ್ಘಾನ್ ಬೆಳವಣಿಗೆ ಸಂಬಂಧ ಭದ್ರತಾ ಸಂಪುಟ ಸಮಿತಿಯ ಸಭೆ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ ಅಫ್ಘಾನಿಸ್ತಾನದಲ್ಲಿ ಇರುವ ಭಾರತೀಯರನ್ನ ಸುರಕ್ಷಿತವಾಗಿ ಸ್ಥಳಾಂತರ ಮಾಡಲು ಕ್ರಮ ಕೈಗೊಳ್ಳಿ ಮತ್ತು ನಿರಾಶ್ರಿತರಾಗಿ ಭಾರತದ ನೆರವು ಬಯಸ್ತಾ ಇರುವ ಅಫ್ಘಾನ್ ಸಹೋದರ ಸಹೋದರಿಯರ ಸಹಾಯಕ್ಕೆ ನಿಲ್ಲಿ ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಒಲಿಂಪಿಕ್ಸ್ ನಿಂದ ವಾಪಸಾದ ಮೇಲೆ ಬ್ಯುಸಿ ಶೆಡ್ಯೂಲ್ ನಲ್ಲಿರುವ ಜಾವಲಿನ್ ಆಟಗಾರ ನೀರಜ್ ಚೋಪ್ರಾಗೆ ಮತ್ತೆ ಅನಾರೋಗ್ಯ ಕಾಡಿದೆ ವಾಪಸ್ ಬಂದಾಗಿನಿಂದಲೂ ವಿವಿಧ ಅಭಿನಂದನಾ ಕಾರ್ಯಕ್ರಮಗಳಲ್ಲಿ ನೀರಜ್ ಭಾಗಿಯಾಗಿದ್ದಾರೆ ಹಾಗೆಯೇ ಸೋಮವಾರವಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಏರ್ಪಡಿಸಿದ ಉಪಹಾರ ಕೂಟದಲ್ಲಿಯೂ ನೀರಜ್ ಭಾಗಿಯಾಗಿದ್ರು ಮಂಗಳವಾರ ಹರಿಯಾಣದ ಪಾನಿಪತ್ನ ಬಳಿ ಇರುವ ತಮ್ಮ ಹುಟ್ಟೂರಿಗೆ ಆಗಮಿಸಿದ್ರು ಇವರ ಆಗಮನ ನಿಮಿತ್ತ ಹಳ್ಳಿಯಲ್ಲಿ ಸ್ವಾಗತ ಸಮಾರಂಭ ಏರ್ಪಾಡು ಮಾಡಲಾಗಿತ್ತು ಇದರಲ್ಲೂ ಭಾಗಿಯಾಗಿದ್ದ ನೀರಜ್ ಮಧ್ಯದಲ್ಲೇ ಸುಸ್ತಾದ್ರು ಕಡೆಗೆ ಸಮಾರಂಭವನ್ನ ಮೊಟಕುಗೊಳಿಸಿ ತಮ್ಮ ನಿವಾಸಕ್ಕೆ ತೆರಳಿ ವಿಶ್ರಾಂತಿ ಪಡೆದುಕೊಂಡ್ರು ನೀರಜ್ ಆಪ್ತರ ಪ್ರಕಾರ ಆರೋಗ್ಯದಲ್ಲಿ ಗಂಭೀರ ಸಮಸ್ಯೆ ಏನೂ ಆಗಿಲ್ಲ ಆದರೆ ದಣಿ ಮರೆಯದೆ ವಿವಿಧ ಸಮಾರಂಭಗಳಲ್ಲಿ ಭಾಗಿಯಾಗಿದ್ದರಿಂದ ಸುಸ್ತಾಗಿದ್ದಾರೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಲವ್ ಯು ರಚ್ಚು ಸಿನಿಮಾ ಶೂಟಿಂಗ್ ವೇಳೆ ಸಾಹಸ ಕಲಾವಿದ ವಿದ್ಯುತ್ ತಂತಿ ತಗಲಿ ಮೃತಪಟ್ಟ ಪ್ರಕರಣ ಸಂಬಂಧ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಹತ್ವದ ಸುದ್ದಿಗೋಷ್ಠಿಯನ್ನ ಮಾಡಿದೆ ಇನ್ಮುಂದೆ ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳಲು ಫೈಟರ್ಗಳಿಗೆ ಸೇರಿ ಎಲ್ಲ ವಿಭಾಗದ ಕಾರ್ಮಿಕರಿಗೆ ಇನ್ಶೂರೆನ್ಸ್ ಕಡ್ಡಾಯ ಮಾಡಿದೆ ಅಲ್ಲದೆ ಇನ್ಶೂರೆನ್ಸ್ ಇರೋ ಕಾರ್ಮಿಕರನ್ನ ಮಾತ್ರ ನಿರ್ಮಾಪಕರು ತಮ್ಮ ಸಿನಿಮಾದಲ್ಲಿ ಬಳಸಿಕೊಳ್ಳಬೇಕು ಅಂತ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯು ಸೂಚನೆ ಕೊಟ್ಟಿದೆ ಇನ್ನು ಸಾಹಸ ದೃಶ್ಯದ ಶೂಟಿಂಗ್ ಸಮಯದಲ್ಲಿ ಆಂಬ್ಯುಲೆನ್ಸ್ ಡಾಕ್ಟರ್ ನರ್ಸ್ ಪ್ರಥಮ ಚಿಕಿತ್ಸಾ ಸೌಲಭ್ಯವಿರಬೇಕು
ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳೋ ಎಲ್ಲರಿಗೂ ನಿರ್ಮಾಪಕರು ಗ್ರೂಪ್ ಇನ್ಶೂರೆನ್ಸ್ ಮಾಡಿಸಬೇಕು. ಇನ್ನು ಶೂಟಿಂಗ್ನಲ್ಲಿ ಪಾಲ್ಗೊಳ್ಳೋ ಫೈಟರ್ಸ್ ಕಾರ್ಮಿಕರು ಸ್ವಯಂ ಪ್ರೇರಿತವಾಗಿ ಒಪ್ಪಿದ ಪತ್ರಕ್ಕೆ ಸಹಿ ಹಾಕಿ ಶೂಟಿಂಗ್ಗೆ ಬರಬೇಕು. ಒಂದು ವೇಳೆ ಚಿತ್ರೀಕರಣ ಸ್ಥಳದಲ್ಲಿ ಯಾವುದೇ ಘಟನೆ ಆದರೆ ಆಯಾ ಸಂಘದ ಮುಖ್ಯಸ್ಥರೇ ನೇರ ಹೊಣೆ ಅಂತ ಫಿಲ್ಮ್ ಚೇಂಬರ್ ಹೇಳಿಕೆಯನ್ನ ಕೊಟ್ಟಿದೆ. ಇವಿಷ್ಟು ಇವರಿಗಿನ ಸುದ್ದಿ. ನೋಡ್ತಾ ಇರಿ ಒನ್ ಪ್ಲಸ್ ನ್ಯೂಸ್, ನೇರ ಮಾತು ದಿಟ್ಟ ಹೆಜ್ಜೆ.